ಸೆಂಟ್ರಲ್ ಅಲ್ಲೂ ಬಿಜೆಪಿ ಇದೆ ಇಲ್ಲೂ ಬಿಜೆಪಿ ಇರೋದ್ರಿಂದ ನಿಜ ಡಬಲ್ ಇಂಜಿನ್ ಸರ್ಕಾರದಲ್ಲಿ ಎಷ್ಟು ವರ್ಕ್ಗಳು ನಡೀತಾ ಇದೆ ನಡೀತಾ ಇದಾವೆ ಪಕ್ಷೇತರನ ಕಾಲು ಹಿಡಿಯೋದು ಬೇರೆಯೊಬ್ಬರ ಪಕ್ಷದಿಂದ ತರೋದು ಅವರು ಹಿಡ್ಕೊಂಡು ಬಂದು ಇವರು ಹಿಡ್ಕೊಂಡು ಬಂದು ಗೌರ್ಮೆಂಟ್ ಮಾಡೋ ಬದಲು ಬಿಜೆಪಿ ಒಬ್ಬರಿಗೇನೆ ಶಕ್ತಿ ಕೊಟ್ರೆ ನಿಜಗಳು ಇನ್ನೂ ಜಾಸ್ತಿ ಆದಂತ ಕಾರ್ಯಕ್ರಮಗಳು ಮಾಡ್ತಾರೆ ಈ ಜನ ಮತ್ತೊಮ್ಮೆ ಬಿಜೆಪಿನ आके माड़के माड़तारे मिक्कदरेल्ल किचडी गवर्नमेंट माडक तयार अष्टेने अवर मूर दिवस कित्ताक्तारे बीजेपी गे मत्तोम्मे शक्ति तुंबिद्रे सेंट्रल अल्लू बीजेपी ने इदे स्टेट अल्लू बीजेपी इदे ओळ्ळे कार्यक्रम आगे आगुत्ते अदु मात्र शतिसिद्ध बसवराज बोम्मायि स्वल्प निधान आदरू कार्यक्रमगळन्न ಪರ್ಫೆಕ್ಟ್ ಆಗಿ ಮಾಡ್ತಾ ಇದ್ದಾರೆ ಅವರು ಮೊದಲಿನಿಂದಲೂ ಸಹ ಬಸವಣ್ಣನೇ ನಿಧಾನ ಮಾಡ್ತಾರೆ ಮಾಡೋ ಕೆಲಸ ಪರ್ಫೆಕ್ಟ್ ಮಾಡ್ತಾರೆ ಅವರು ಏನು ರಾಜಕೀಯ ಗಂಧ ಗಾಳಿ ಇಲ್ಲದೆ ಇದ್ದರು ಅಂತವರು ಎಂಪಿ ಆಗಿದ್ದಾರೆ ತೇಜಸ್ವಿ ಸೂರ್ಯ ಅವರು ನೋಡಿ ಬೆಸ್ಟ್ ಪಾರ್ಲಿಮೆಂಟೇರಿಯನ್ ಅಂತ ಅವಾರ್ಡ್ ಸಿಕ್ಕಿದೆ ಅವರಿಗೆ ಈಗ ಆಮ್ ಆದ್ಮಿ ಪಕ್ಷದವರು ಇಬ್ಬರು ಆಲ್ರೆಡಿ ಜೈಲ್ ಅಲ್ಲಿ ಇದ್ದಾರೆ ಕೇಜ್ರಿವಾಲ್ ರೆಡಿ ಲೈನ್ ಅಲ್ಲಿ ಇದ್ದಾರೆ ಪಕ್ಷಕ್ಕೆ ಹೋಗ್ಲಿಕ್ಕೆ ಜೈಲ್ಗೆ ಹೋಗ್ಲಿಕ್ಕೆ ಕರೆಂಟ್ ಬಿಲ್ ಈಗಲೇ ಕಟ್ತಾ ಇರೋರಿಗೆ ಕರೆಂಟ್ ಬಿಲ್ ಇನ್ನೂ ಜಾಸ್ತಿ ಆಗ್ತಾ ಇದೆ 200 ಯೂನಿಟ್ ಫ್ರೀ ಅಂತ ಎಲ್ಲಿಂದ ಕೊಡಕ್ ಸಾಧ್ಯ ಹಾಗಾದ್ರೆ ರಾಜ್ಯದಲ್ಲಿ ಮತ್ತೊಮ್ಮೆ ಯಾವ ಸರ್ಕಾರ ಬಂದ್ರೆ ಒಳ್ಳೆಯದು ನಮಗೆ ಬಿಜೆಪಿ ಅಲ್ಲಿ ಸರ್ ಬಿಜೆಪಿ ನಾವು ಬಿಜೆಪಿ ಅವರೇ ಮೂಲತಃ ಬಿಜೆಪಿ ಕಟ್ಟಿ ಊರಿಂದ ಕಟ್ಟಿ ಈ ಕಡೆ ಬಂದು ಬೆಂಗಳೂರು ಬಂದು ಕೆಲಸ ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹಪ್ರಾಯೋಜಕರು ಸ್ಮಯ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್‌ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್‌ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ನಿಮಗೆ ಊಟ ಸಿಗಬೇಕಲ್ವಾ ಸರ್ ಅದು ತಾನೇ ಇಂಪಾರ್ಟೆಂಟ್ ಆ ಈ ಇಂಪ್ಲಿಮೆಂಟ್ ಮಾಡಿದ್ದಾರೆ ನಾನು ಇಂಪ್ಲಿಮೆಂಟ್ ಮಾಡಿಲ್ಲ ಸರ್ಕಾರ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ ಮಾಡಿರೋದ್ರನ್ನ ಕಾರ್ಯಗತ ಆಗಿದ್ಯಾ ಎಂಡ್ ಯೂಸರ್ ಗೆ ಅದು ತಲುಪಿದ್ಯಾ ಅದು ಮುಖ್ಯ ಅದು ಸಿಗಬೇಕು ಅದು ಸಿಕ್ಕಿದಾಗ ಮಾತ್ರ ಸಾರ್ಥಕತೆ ಇಲ್ಲ ಅಂದ್ರೆ ನಾನು ಕೊಟ್ಟಿದ್ದೀನಿ ನಾನು ಒಂದು ಅನೌನ್ಸ್ ಮಾಡ್ತೀನಪ್ಪ ನಾನು ಈಗ ಏನಾದ್ರು ಗೆದ್ದು ಬಂದ್ರೆ ನಾನು ಇಂಥದ್ದು ಮಾಡ್ತೀನಿ ಅಂತ ಹೇಳ್ತೀನಿ ಅದು ನಿಮ್ಗೆ ಸಿಗಬೇಕಲ್ವಾ ಆಶ್ವಾಸನೆಯಾಗಿ ಉಳಿದ್ರೆ ಏನು ಪ್ರಯೋಜನ ಆಶ್ವಾಸನೆಯಾಗಿ ಉಳಿಬಾರ್ದು ಯಾರೇ ಆಗಿರಲಿ ಒಬ್ಬ ಇವನು ಯಾರು ಕಸ ಗುಡಿಸೋ ಒಬ್ಬ ಪೌರ ಕಾರ್ಮಿಕನು ಕೂಡ ಒಂದು ಅನೌನ್ಸ್ ಮಾಡ್ತಾರೆ ಇವಾಗ ಅವನಿಗೆ ಅನೌನ್ಸ್ ಮಾಡಿದಾಗ 14 15 20,000 ಸಂಬಳ ಕೊಡ್ತೀನಿ ಅಂತ ಹೇಳಿದಾಗ ಅವನಿಗೆ ಆ 20,000 ರೂಪಾಯಿ ಸಂಬಳ ಸಿಕ್ಕಿದಾಗ ತಾನೇ ತೃಪ್ತಿ ಆಗೋದು ಅವನು ಜೀವನ ಮಾಡೋಕ್ಕಾಗೋದು ನೀನು ಕೊಡ್ತೀನಿ ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವನಿಗೆ ಸರಿಯಾಗಿ ಸಂಬಳನೇ ಸಿಗಲಿಲ್ಲ ಅವನಿಗೆ ಅಂತ ಏನು ಪ್ರಯೋಜನ ಅವಾಗ ಹೌದಾ ಅಲ್ವಾ ಸರ್ ನೀವೇನು ಹೇಳ್ತೀರಿ ಈಗಿನ ಪ್ರೆಸೆಂಟ್ ಸರ್ಕಾರದ ಬಗ್ಗೆ ಸರ್ ಈಗಿರೋಂಥ ಸರ್ಕಾರ ಏನಿದೆ ಮಾಡ್ತಾ ಇದ್ದಾರೆ ಕೆಲಸನ ಆದರೆ ಇನ್ನೂ ಶಕ್ತಿ ಬೇಕು ಸರ್ ಅವರಿಗೆ ಈಗ ಏನು ಅಲ್ಲಿ ಬೇರೆ ಒಂದು ಪಕ್ಷದಿಂದ ಬಂದು ಒಂದು 15 ಜನ ಬಂದು ಅವರು ಸೇರ್ಕೊಂಡು ಏನು ಮಾಡಿದ್ದಾರೆ ಅದರಿಂದ ಅವರಿಗೆ ಶಕ್ತಿ ಪೂರ್ತಿಯಾಗಿ ಬಂದಿಲ್ಲ ಅದೇ ಒಂದು ಪಕ್ಷ ಅಂದರೆ ಬಿಜೆಪಿಗೆ ನಾವು ಮಾತ್ರ ಒಲವು ಹೇಳೋದು ನಮಗಿರು ಬಿಜೆಪಿನೇ ಸರ್ ಯಾಕೆಂದರೆ ಸೆಂಟ್ರಲ್ ಅಲ್ಲೂ ಬಿಜೆಪಿ ಇದೆ ಇಲ್ಲೂ ಬಿಜೆಪಿ ಇರೋದ್ರಿಂದ ನಿಜ ಡಬಲ್ ಇಂಜಿನ್ ಸರ್ಕಾರದಲ್ಲಿ ಎಷ್ಟು ವರ್ಕ್ಗಳು ನಡೀತಾ ಇದೆ ನಡೀತಾ ಇದ್ದಾವೆ ಬರೀ ಇವತ್ತೊಂದು ಮಾನ್ಯ ಬೆಳಗ್ಗೆ ಒಂದು ಕಾರ್ಯಕ್ರಮದಲ್ಲಿ ಮಾತಾಡಬೇಕಾದ್ರೆ ಮೋದಿಯವರು ಹೇಳಿದರು 75 ದಿವಸದಲ್ಲಿ ನಡೆದಂಥ ಕಾರ್ಯಕ್ರಮಗಳ ಬಗ್ಗೆ ವಿಚಾರ ಹೇಳಿದರು ಬರೀ 75 ದಿವಸದಲ್ಲಿ ಎಷ್ಟೆಷ್ಟು ಕಾರ್ಯಕ್ರಮಗಳು ಹೊಸ ಹೊಸ ಉದ್ಘಾಟನೆಗಳಾಗಿರ್ಬೋದು ಈಗ ದಶಪಥ ಲೈನ್ ಮೈಸೂರು ರೋಡ್ ಇರ್ಬೋದು ಅಂತರ ದೊಡ್ಡ ರೈಲ್ವೆ ಸ್ಟೇಷನ್ ಇರ್ಬೋದು ಮತ್ತು IIT ಧಾರವಾಡ ಇರ್ಬೋದು ಶಿವಮೊಗ್ಗದಲ್ಲಿ ಏರ್ಪೋರ್ಟ್ ಇರ್ಬೋದು ಇಷ್ಟೆಲ್ಲ ಕೆಲಸಗಳು ಮಾಡಿದ್ದಾರೆ ಅವ್ರು ಮಾಡಿಲ್ಲ ಅಂತ ತುಂಬ ಕೆಲಸಗಳಾಗಿದ್ದಾವೆ ಇನ್ನೂ ಅದಕ್ಕೆ ಶಕ್ತಿ ಬೇಕು ಅಂತ ಹೇಳಿದರೆ ಯಾವುದೇ ಮುಲಾಜಿಲ್ದಲ್ಲೇ ಬೇರೆ ಒಂದು ಪಕ್ಷದಿಂದ ಕಾಲಿಡ್ದು ಪಕ್ಷೇತರನ ಕಾಲು ಹಿಡಿಯೋದು ಬೇರೆಯೊಬ್ಬರು ಪಕ್ಷದಿಂದ ತರೋದು ಅವ್ರನ್ನ ಹಿಡ್ಕೊಂಡು ಬಂದು ಇವ್ರನ್ನ ಹಿಡ್ಕೊಂಡು ಬಂದು ಗೌರ್ಮೆಂಟ್ ಮಾಡೋ ಬದಲು ಬಿಜೆಪಿ ಒಬ್ಬರಿಗೇನೆ ಶಕ್ತಿ ಕೊಟ್ಟರೆ ನಿಜಗಳು ಇನ್ನೂ ಜಾಸ್ತಿ ಆದಂಥ ಕಾರ್ಯಕ್ರಮಗಳು ಮಾಡ್ತಾರೆ ಉನ್ನತ ಆಗೇ ಆಗುತ್ತೆ ಉನ್ನತ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟಲ್ಲೂ ಇದೇ ಸೇಮ್ ಬಿಜೆಪಿ ಇರೋದ್ರಿಂದ ನಿಜವಾಗ್ಲೂ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಆಗುತ್ತೆ ಹಾಗಾದ್ರೆ ಈಗ ಎರಡೂ ಕಡೆ ಬಿಜೆಪಿ ಸರ್ಕಾರ ಇದೆ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಒಳ್ಳೆ ಕೆಲಸ ಆಗ್ತಿದೆ ಅಂತ ಖಂಡಿತ ಆಗಿದೆ ಆಗ್ತಾ ಇದೆ ಇನ್ನೂ ಆಗುತ್ತೆ ಈ ಜನ ಮತ್ತೊಮ್ಮೆ ಬಿಜೆಪಿನ ಆಯ್ಕೆ ಮಾಡ್ಕೆ ಮಾಡ್ತಾರೆ ಬೇರೆ ಆಪ್ಷನ್ನೇ ಇಲ್ಲ ಯಾಕೆ ಅಂತಂದರೆ ಇನ್ನೆಲ್ಲ ಕಿಚಡಿ ಗೌರ್ಮೆಂಟ್ಗಳು ಬರೋವಂಥವ್ರು ನೋಡಿಬಿಟ್ರೆ ಈಗ ಸ್ಟೇಬಲ್ ಗೌರ್ಮೆಂಟ್ ಕೊಡೋಕ್ಕೆ ಬಿಜೆಪಿ ಬಿಟ್ಟರೆ ಇನ್ಯಾರಿಗೂ ಆಗಲ್ಲ ಮಿಕ್ಕದವರೆಲ್ಲ ಕಿಚಡಿ ಗೌರ್ಮೆಂಟ್ ಮಾಡೋಕ್ಕೆ ತಯಾರು ಅಷ್ಟೇ ಅವ್ರು 3 ದಿವಸ ಕಿತ್ತಾಕ್ತಾರೆ ಮತ್ತಿದೆ ಗೋಳು ಈಗ ಏನಿದ್ರೆ ಆಗಬೇಕು ಅಂತೇಳಿದರೆ ಬಿಜೆಪಿಗೆ ಮತ್ತೊಮ್ಮೆ ಶಕ್ತಿ ತುಂಬಿದರೆ ಸೆಂಟ್ರಲ್ ಅಲ್ಲೂ ಬಿಜೆಪಿನೇ ಇದೆ ಸ್ಟೇಟ್ ಅಲ್ಲೂ ಬಿಜೆಪಿ ಇದೆ ಒಳ್ಳೆ ಕಾರ್ಯಕ್ರಮ ಆಗೇ ಆಗುತ್ತೆ ಅದು ಮಾತ್ರ ಶತಿಸಿದ್ಧ ಈಗ ಬಿಜೆಪಿಯ ದೊಡ್ಡ ದೊಡ್ಡ ನಾಯಕರು ಹಿರಿಯ ನಾಯಕರು ಅಮಿತ್ ಶಾ ಮೋದಿ ಎಲ್ಲರೂ ಕೂಡ ಚುನಾವಣೆ ಸಮಯ ಅಂತಾನೋ ಅಥವಾ ಅಭಿವೃದ್ಧಿ ಕೆಲಸ ಅಂತಾನೋ ರಾಜ್ಯಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಎಲ್ಲೊಂದು ಕಡೆ ಕರ್ನಾಟಕ ರಾಜ್ಯದಲ್ಲಿ ಮೋದಿ ಅಲೆ ಅಮಿತ್ ಶಾ ಅಲೆ ಹೊಡಿತಾ ಇದೆ ಅಂತ ನೀವೇನು ಹೇಳ್ತೀರಿ ಅದು ಕಾರ್ಯಕ್ರಮಗಳು ಮಾಡಿದರೆ ಬರ್ತಾರೆ ಇದೆ ಎಲ್ಲ ಪಕ್ಷದಲ್ಲೂ ಮಾಡೋ ಅಂಥದ್ದೇ ಇವರು ಮಾಡ್ತಾ ಇದ್ದಾರೆ ಅದು ಎಸ್ಪೆಷಲಿ
ಚುನಾವಣೆ ಅಂದಾಗ ಅವ್ರ ಎಫರ್ಟ್ ಹಾಕಲೇಬೇಕಾಗುತ್ತೆ. ಎಲ್ಲರೂ ಅವ್ರು ಮಾಡ್ತಾ ಇದ್ದಾರೆ ಅಂತ ಇವ್ರು ಸುಮ್ಮನೆ ಕುಂತಿರೋಕೆ ಆಗಲ್ಲ. ನಾನು ಅಭಿವೃದ್ಧಿ ಅಂತ ಜನಗಳ ಮಟ್ಟಕ್ಕೆ ತಲುಪಿಸಬೇಕು. ಪ್ರತಿಯೊಬ್ಬರ ಕಾರ್ಯಕ್ರಮದಿಂದ ಕಾರ್ಯಕ್ರಮಗಳನ್ನ ತಳಮಟ್ಟದಲ್ಲಿರುವಂಥ ಪ್ರತಿಯೊಬ್ಬ ಪ್ರಜೆಗೂ ತಲುಪಿರುವಂಥ ಮಟ್ಟಕ್ಕೆ ಅದನ್ನು ವಿಚಾರಿಸ ಅವ್ರಿಗೆ ತಿಳಿಸ್ಬೇಕಾಗುತ್ತೆ. ಅವಾಗ ಕಾರ್ಯಕರ್ತರು ಕಾರ್ಯಕ್ರಮಗಳು ಮಾಡಬೇಕಾಗುತ್ತೆ, ಹೇಳಲೇಬೇಕಾಗುತ್ತೆ. ಅದಕ್ಕೆ ಮೋದಿಯವರು ಬಂದರು ಅಂತ ಅವ್ರು ಎದುರುಕೊಂಡ್ರೆ ನಾವೇನು ಮಾಡಲಿಕ್ಕಾಗುತ್ತೆ? ಬಿ ಜೆ ಪಿಯವ್ರಿಗೆ ಅವ್ರ ಶಕ್ತಿ ಏನಿದೆ ತೋರಿಸ್ತೆ, ಪ್ರದರ್ಶನ ಮಾಡಲೇಬೇಕಾಗುತ್ತೆ. ಈಗ ಬಿ ಜೆ ಪಿಗೆ ಶಕ್ತಿ ಇದೆ ಅಂತ ಹೇಳಿದ್ರೆ ಸ್ಥಳೀಯವಾಗಿ ಕೂಡ ಬಿ ಜೆ ಪಿ ಸರ್ಕಾರ ಇದೆ. ಹಾಗಾದರೆ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಗಳು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ, ಕಾರ್ಯವೈಖರಿ ಬಗ್ಗೆ ಬಸವರಾಜ ಬೊಮ್ಮಾಯಿ ಸ್ವಲ್ಪ ನಿಧಾನ ಆದರೂ ಕಾರ್ಯಕ್ರಮಗಳನ್ನ ಪರ್ಫೆಕ್ಟಾಗಿ ಮಾಡ್ತಾ ಇದ್ದಾರೆ. ಅವರು ಮೊದಲಿನಿಂದಲೂ ಸಹ ಬಸವಣ್ಣನೇ ನಿಧಾನ ಮಾಡ್ತಾರೆ, ಮಾಡೋ ಕೆಲಸ ಪರ್ಫೆಕ್ಟ್ ಮಾಡ್ತಾರೆ. ಅವ್ರು ಯಾವುದೇ ಒಂದನ್ನು ದುಡುಕಿ ನಿರ್ಧಾರಗಳು ತಗೊಳ್ಳೋದಾಗಲಿ ಆ ಥರ ಏನಿಲ್ಲ ಅವರಲ್ಲಿ. ಅವರು ತಗೊಳ್ಬೇಕಾದ್ರೆ ಒಂದು ಸ್ವಲ್ಪ ಕಾರ್ಯಕರ್ತರನ್ನೆಲ್ಲ ಕುಂಡ್ರಿಸಿ ಯೋಚನೆ ಮಾಡಿ ಡಿಸಿಷನ್ ತಗೊಳ್ತಾರೆ. ಒಂದೊಂದು ನೋಡಿ, ಈಗ ಕೆ ಎಸ್ ಆರ್ ಟಿ ಸಿನಲ್ಲೇ ಡಿಸಿಷನ್ ತಗೊಂಡ್ರು. ಈಗ ಗೌರ್ಮೆಂಟ್ ಎಂಪ್ಲಾಯೀಸ್ಗೇನು ಈ ಇಂಪ್ರೂವ್ಮೆಂಟ್ ಆಗಬೇಕಾಗಿತ್ತು ಅದನ್ನು ಮಾಡಿದ್ದಾರೆ. ಒಂದೊಂದು ಕೆಲಸಗಳು ಆಗ್ತಾ ಇದ್ದಾವೆ, ಮಾಡ್ತಾ ಇದ್ದಾರೆ. ಅವ್ರಿಗೆ ಇನ್ನೂ ಶಕ್ತಿ ಬರಬೇಕು ಅಂತಾರೆ. ಸಿಂಗಲ್ ಗೌರ್ಮೆಂಟ್ ಯಾವುದೇ ತರಾತುರಿ ಇಲ್ದಲೇ ಕಾಲೆಳೆಯುವಂಥ ಇಲ್ಲದೆ ಇರೋ ಥರ ಇದ್ದರೆ ಖಂಡಿತ ಕೆಲಸಗಳು ಆಗ್ತದೆ. ಒಂದು ವೇಳೆ ನೀವು ಹೇಳ್ದಂಗೆ ಬಿ ಜೆ ಪಿ ಗೌರ್ಮೆಂಟ್ ಏನಾದರೂ ಮತ್ತೆ ಬಂದರೆ ಯಾರು ಮುಖ್ಯಮಂತ್ರಿ ಆಗ ಈ ನಾವು ಈ ರೀತಿ ಸಪ್ರೇಟ್ ಮಾಡೋಕೆ, ಯಾಕೆಂದರೆ ನಮ್ಮದು ನ್ಯಾಷನಲ್ ಪಕ್ಷ. ಅಲ್ಲಿ ಏನಿದ್ರು ಹೈಕಮಾಂಡ್ ಏನು ಡಿಸಿಷನ್ ಮಾಡ್ತಾರೆ ಯಾರು ಅಲ್ಲಿ ನೋಡಿದ್ರಲ್ಲ ನೀವು, ತಳಮಟ್ಟದಲ್ಲಿರೋವಂಥ ಸಹ ಎಂ ಪಿಗಳಾಗಿದ್ದಾರೆ. ಅವ್ರು ಏನು ರಾಜಕೀಯ ಗಂಧ ಗಾಳಿ ಇಲ್ಲದೆ ಇದ್ದವರು ಅಂತವ್ರು ಎಂ ಪಿ ಆಗಿದ್ದಾರೆ. ಎಲ್ಲಿ ಮೊನ್ನೆಗಿದ್ದ ತೇಜಸ್ವಿ ಸೂರ್ಯ ಅವರು ನೋಡಿ, ಅವ್ರು ಯಾರಿದ್ದವರು ಎಲ್ಲಿಂದ ಎಂ ಪಿ ಆಗಿದ್ದಾರೆ, ಇವತ್ತು ಬೆಸ್ಟ್ ಪಾರ್ಲಿಮೆಂಟೇರಿಯನ್ ಅಂತ ಅವಾರ್ಡ್ ಸಿಕ್ಕಿದೆ ಅವರಿಗೆ. ಅಂಥ ಕಾರ್ಯಕರ್ತರು ತುಂಬ ಇದ್ದಾರೆ ಬಿ ಜೆ ಪಿನಲ್ಲಿ. ಯಾರು ಬೇಕಾದ್ರೂ ಆಗ್ಬೋದು ಬಿ ಜೆ ಪಿನಲ್ಲಿ ಚೀಫ್ ಮಿನಿಸ್ಟರ್ಸ್. ಬಿ ಜೆ ಪಿನ ಕೂಡ ನಾವು ಡೆಲ್ಲಿಯಲ್ಲಿ ಸೋಲಿಸಿದ್ದೀವಿ, ಆಮ್ ಆದ್ಮಿ ಪಕ್ಷ ನಾವು ಕರ್ನಾಟಕಕ್ಕೆ ಎಂಟ್ರಿ ಕೊಟ್ಟಿದ್ದೀವಿ, ಇಲ್ಲೂ ಮ್ಯಾಜಿಕ್ ಮಾಡ್ತೀವಿ, ಪಂಜಾಬಲ್ಲಿ ಮ್ಯಾಜಿಕ್ ಮಾಡಿದ್ವಿ ಅಂತಾರೆ. ಅಯ್ಯೋ, ಈಗ ಆಮ್ ಆದ್ಮಿ ಪಕ್ಷದವ್ರು ಇಬ್ಬರು ಆಲ್ರೆಡಿ ಜೈಲಲ್ಲಿ ಇದ್ದಾರೆ, ಅವ್ರು ರೆಡಿ ಆಗಿದ್ದಾರೆ ಇನ್ನೊಬ್ರು ಜೈಲ್ಗೆ ಹೋಗ್ಲಿಕ್ಕೆ. ಕೇಜ್ರಿವಾಲ್ ರೆಡಿ ಲೈನಲ್ಲಿ ಇದ್ದಾರೆ ಪಕ್ಷಕ್ಕೆ ಹೋಗ್ಲಿಕ್ಕೆ, ಜೈಲ್ಗೆ ಹೋಗ್ಲಿಕ್ಕೆ. ಅದನ್ನ ಯಾರು ಹೇಳಬೇಕು? ನೋಡ್ಬೇಕಾ ಇದ್ದಾರಲ್ಲ, ಜನ ನೋಡ್ತಾ ಇದ್ದಾರಲ್ಲ. ಹಾಗಾದ್ರೆ ಬಿ ಜೆ ಪಿಯಲ್ಲಿ ಯಾರು ಸ್ಕ್ಯಾಮ್ ಮಾಡಿಲ್ಲ, ಏನು ತೊಂದರೆ ಇಲ್ಲ? ಅದು ಸ್ಕ್ಯಾಮ್ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ನಿಮ್ಗೆ ಎಲ್ಲನೂ ಪ್ರತಿಯೊಂದು ಫ್ರೀಯಾಗಿ ಕೊಡ್ತೀನಿ ಫ್ರೀಯಾಗಿ ಕೊಡ್ತೀನಿ, ದೇಶ ಮಾರಬೇಕು ಅಂತ ಇದ್ದಾರಾ? ದೇಶ ಮಾರಬೇಕು ಅಂತ ಇದ್ದಾರಾ? ಕೆಲಸ ದುಡಿಯೋರಿಗೆ ಕೆಲಸ ಕೊಡಬೇಕು, ಮೀನು ಹಿಡಿಯೋನಿಗೆ ಮೀನು ಹಿಡಿಯೋಕ್ಕೆ ಬಲೆ ಕೊಡಬೇಕು, ಇದು ಕೊಡಬೇಕು, ಮೀನು ಹಿಡ್ಕೊಂಡು ತಟ್ಟೆ ಆಗೋದಲ್ಲ, ಕೆಲಸ ಸಿಗಬೇಕು, ಆ ವ್ಯವಸ್ಥೆಗಳು ಮಾಡಬೇಕು. ಅದು ಬಿಟ್ಟು ನಿಮ್ಮ ಮನೆಗೆ ಫ್ರೀ ಕರೆಂಟ್ ಕೊಡ್ತೀನಿ, ಕರೆಂಟ್ ಬಿಲ್ಲೇ ಈಗಲೇ ಕಟ್ತಾ ಇರೋರಿಗೆ ಕರೆಂಟ್ ಬಿಲ್ ಇನ್ನೂ ಜಾಸ್ತಿ ಆಗ್ತಾ ಇದೆ, ಇನ್ನೂರು ಯೂನಿಟ್ ಫ್ರೀ ಅಂತ ಎಲ್ಲಿಂದ ಕೊಡೋಕೆ ಸಾಧ್ಯ? ಒಬ್ಬ ಸಾಮಾನ್ಯ ಪ್ರಯೋಜನ ಯೋಚನೆ ಮಾಡಬೇಕಲ್ವಾ? ಈಗಿರುವಂಥದ್ದು ಪ್ರತಿ ವರ್ಷವೂ ಕರೆಂಟ್ ಬಿಲ್ ಜಾಸ್ತಿ ಆಗ್ತಾ ಇದೆ, ಆದರೂ ಗೌರ್ಮೆಂಟ್ ನಷ್ಟದಲ್ಲಿದೆ, ಕೆ ಇ ಬಿ ಅಲ್ಲ ಬೆಸ್ಕಾಮು ನಷ್ಟದಲ್ಲಿದೆ, ಆದರೂ 200 ಯೂನಿಟ್ ಎಲ್ಲಿಂದ ಫ್ರೀಯಾಗಿ ಕೊಡ್ತಾರೆ? ಜನಸಾಮಾನ್ಯರಿಗೆ ಬೇಕಾಗಿದ್ದು ಫ್ರೀ ಅಲ್ಲ, ನಿಮಗೆ ಬೇಕಾಗಿರೋಂಥ ಕೆಲಸ ಕೊಡಬೇಕು, ಕೆಲಸಕ್ಕೆ ಬೇಕಾದ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡಬೇಕು, ಅದು ಬೇಕಾಗಿರೋದು. ಆರೋಗ್ಯ ಮತ್ತು ವಿದ್ಯಾಭ್ಯಾಸ ಅವೆಲ್ಲ ಫ್ರೀ ಮಾಡಬೇಕು, ಅದೆಲ್ಲ ಕಾರ್ಯಕ್ರಮಗಳು ಮಾಡಬೇಕು. ಅದು ಬಿಟ್ಬಿಟ್ಟು ನಿಮಗೆ ಅಕ್ಕಿ ಫ್ರೀಯಾಗಿ ಕೊಟ್ಟೆ, ಸಿಮೆಂಟೇ ಫ್ರೀಯಾಗಿ ಕೊಡ್ತೀನಿ, ದುಡ್ಡು ಕೊಡ್ತೀನಿ 2000 ರೂಪಾಯಿ, ಇದೆಲ್ಲ ಒಂದು ಕಾರ್ಯಕ್ರಮಗಳು. ಎಸ್, ಹಾಗಾದರೆ ರಾಜ್ಯದಲ್ಲಿ ಮತ್ತೊಮ್ಮೆ ಯಾವ ಸರ್ಕಾರ ಬಂದರೆ ಒಳ್ಳೆಯದು? ನಮಗೆ ಬಿ ಜೆ ಪಿನೇ ಸರ್. ಸರ್, ನೀವೇನು ಹೇಳ್ತೀರಿ ರಾಜ್ಯದಲ್ಲಿ ಯಾವ ಸರ್ಕಾರ ಬರಬೇಕು, ನೀವೇನು ಹೇಳ್ತೀರಿ? ಇಲ್ಲಿ ನಾವು ಏನು ಹೇಳಲ್ಲ, ಬಿ ಜೆ ಪಿ ಬಂದರೆ ಸರ್. ಯಾಕೆ ಸರ್, ಯಾಕೆ ಬಿ ಜೆ ಪಿ ಬರಬೇಕು? ಬಿ ಜೆ ಪಿ, ನಾವು ಬಿ ಜೆ ಪಿಯವರೇ ಮೂಲತಃ, ಬಿ ಜೆ ಪಿನ ಕಟ್ಟಿದ್ದೀವಿ, ಊರಿಂದ ಕಟ್ಟಿ ಈ ಕಡೆ ಬಂದು ಬೆಂಗಳೂರು ಬಂದು ಕೆಲಸ ಮಾಡ್ತಾ ಇದ್ದೀವಿ ಅವರು ಬಟ್ ಸ್ವಲ್ಪ ಎಮ್ ಎಲ್ ಎಗಳು ಏನು ಬಂದರೆ ಹಳ್ಳಿ ಕಡೆ ಹೋಗ್ಬೇಕು, ಹಳ್ಳಿ ಕಡೆ ಹೋಗ್ತಾ ಇಲ್ಲ, ಹಾಗಾಗಿ ಅವ್ರಿಗೆ ಸ್ವಲ್ಪ ಹಿಂದೇಟು ಆಗ್ತಾ ಇದೆ. ಅದನ್ನು ತಿಳ್ಕೊಂಡು ಎಲ್ಲ ಹೋಗಿ ನಿಮ್ಮ ಹಳ್ಳಿಗಳನ್ನ ಇಂಪ್ರೂವ್ಮೆಂಟ್ ಮಾಡಿದರೆ, ಅದರ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಲ್ಲಿ, ಇಂಪ್ರೂವ್ಮೆಂಟ್ಸ್ ಮಾಡಿಲ್ಲ, ಅದನ್ನ ಇಂಪ್ರೂವ್ಮೆಂಟ್ ಮಾಡಿ ಅವರೆಲ್ಲ ಮಾಡಿಕೊಂಡ್ರೆ ಅವ್ರು ಚೆನ್ನಾಗಿ ಹೆಸರು ಬರ್ತೈತೆ. ಊರ ಕಡೆ ಹೋದ್ರೆ ಇಲ್ಲ ಅಂದರೆ ಹೆಸರು ಬರಲ್ಲ ಅವರು. ಅಲ್ಲ, ನೀವು ಬಿ ಜೆ ಪಿ ಅವರು ಅಂತ ಹೇಳೋದಕ್ಕೆ ಪ್ರಶ್ನೆ ಕೇಳ್ತೀನಿ, ಯಾಕೆ ಜನ ಬಿ ಜೆ ಪಿಗೆ ಮತ ಕೊಡಬೇಕು, ನಿಮ್ಮ ಅಭಿಪ್ರಾಯ? ಈ ಕಂಪ್ಯಾರಿಸನ್ ಮಾಡಿದರೆ ಈಗ ಬಂದ 10 ವರ್ಷದಲ್ಲಿ ಇಂಪ್ಲಿಮೆಂಟ್ಸ್ ಭಾಳ ಆಗಿದೆ, ಇಂಪ್ಲಿಮೆಂಟ್ ಆಗಿದೆ ಎಲ್ಲದು ನೋಡಿದ್ರೆ. ನಾವು ರೋಡ್ಸ್ ಅದೆಲ್ಲ, ನಮಗೂ ರೋಡ್ ಇರಲಿಲ್ಲ, ಹೈವೇ ನಾವು ಹಾವೇರಿ ಕಡೆಯವರು, ಅವನು ಹೈವೇ ಇಲ್ಲಿಂದ ಬಿಟ್ಟರೆ ಮೊದಲೆಲ್ಲ ಎಷ್ಟು 6-7 ಅವರ್ 8 ಅವರ್ಗೆ ಹೋಗ್ತಿದ್ವಿ, ಈಗ 4.5 ಅವರ್ಸ್ಗೆ ಹೋಗ್ತೇವೆ. ದಟ್ಸ್ ವೆರಿ ಗುಡ್. ಆಮೇಲೆ ಅಲ್ಲಿಂದ ನಮ್ಮೂರ ಕಡೆಗೂ ಒಂದು ರೋಡ್ಸ್ ಆಗಿದೆ, ಇಟ್ಸ್ ವೆರಿ ಗುಡ್. ಅವಾಗಲೇ ಎಲ್ಲರೂ ಖುಷಿ ಇದೆ, ಅಟ್ ಲೀಸ್ಟ್ ರೋಡ್ ಎಲ್ಲ ಇಂಪ್ಲಿಮೆಂಟ್ ಆಗಿದೆ ಅಂತ. ಕಡೆದಾಗಿ ಮತ್ತೆ ಒಮ್ಮೆ ಬರಲಿ ಅಂತ ನಮಗೂ ಆಶಿಸ್ತೇವೆ, ಬಿ ಜೆ ಪಿ ಬರಲಿ.